ನಮಸ್ಕಾರ ಸ್ನೇಹಿತರೆ, ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾವಿಂದು ಕದಂಬರ ಕುರಿತು ಕೆಲವೊಂದು ಪ್ರಶ್ನೆಗಳನ್ನು ನೋಡೋಣ. ಮೊದಲನೇ ಪ್ರಶ್ನೆ, ಕರ್ನಾಟಕವನ್ನು ಆಳಿದ ಪ್ರಥಮ ಕನ್ನಡ ಮನೆತನ ಯಾವುದು ಅಂತ. ಆಪ್ಷನ್ ಎ ಗಂಗರು, ಬಿ ಕದಂಬರು, ಸಿ ಶಾತವಾಹನರು, ಡಿ ಹೊಯ್ಸಳರು. ಸರಿಯಾದ ಉತ್ತರ ಬಿ ಕದಂಬರು ಕರ್ನಾಟಕವನ್ನು ಆಳಿದ ಪ್ರಥಮ ಕನ್ನಡ ಮನೆತನವಾಗಿದೆ. ಎರಡು, ಕದಂಬ ಮನೆತನದ ಸ್ಥಾಪಕ ಯಾರು ಅಂತ. ಎ ಕಂಗವರ್ಮ, ಬಿ ಮಯೂರ್ ವರ್ಮ, ಸಿ ಕಾಕುತ್ಸ ವರ್ಮ, ಡಿ ರವಿವರ್ಮ. ಸರಿಯಾದ ಬಿ ಮಯೂರ್ ವರ್ಮನು ಕದಂಬ ವಂಶದ ಸ್ಥಾಪಕನಾಗಿದ್ದಾನೆ. ಮೂರು, ಮಯೂರ ವರ್ಮನು ಯಾರೊಂದಿಗೆ ಹೋರಾಡಿ ಕದಂಬ ಮನೆತನವನ್ನು ಸ್ಥಾಪಿಸಿದ. ಎ ಪಲ್ಲವರು, ಬಿ ಚೋಳರು, ಸಿ ಚಾಲುಕ್ಯರು, ಡಿ ಮೇಲಿನ ಯಾರು ಅಲ್ಲ ಅಂತ. ಆಪ್ಷನ್ ಎ ಪಲ್ಲವ ಅರಸರನ್ನು ಸೋಲಿಸಿ ಮಯೂರ ವರ್ಮನು ಕದಂಬ ಮನೆತನವನ್ನು ಸ್ಥಾಪಿಸಿದನು. ನಾಲ್ಕು, ಮಯೂರ ವರ್ಮನಿಂದ ಸೋಲಲ್ಪಟ್ಟ ಪಲ್ಲವ ಅರಸ ಯಾರು ಅಂತ. ಎ ಸ್ಕಂದವರ್ಮ, ಬಿ ಶಿವಸ್ಕಂದವರ್ಮ, ಸಿ ರವಿವರ್ಮ, ಡಿ ದಂತಿವರ್ಮ. ಬಿ ಸರಿಯಾದ ಉತ್ತರ ಬಿ ಶಿವಸ್ಕಂದವರ್ಮನು ಮಯೂರ ವರ್ಮನಿಂದ ಸೋಲಲ್ಪಟ್ಟನು. ಐದು, ಕದಂಬರ ರಾಜಧಾನಿ ಯಾವುದಾಗಿತ್ತು. ಎ ಪ್ರತಿಷ್ಠಾನಪುರ, ಬಿ ತಾಳಗುಂದ, ಸಿ ಚಂದ್ರವಳ್ಳಿ, ಡಿ ಬನವಾಸಿ. ಸರಿಯಾದ ಉತ್ತರ ಡಿ ಬನವಾಸಿ, ಕದಂಬರ ರಾಜಧಾನಿಯಾಗಿತ್ತು. ಬನವಾಸಿಯನ್ನು ವೈಜಯಂತಿಪುರ ಅಥವಾ ವೈಜಯಂತಿ ಅಥವಾ ಬೈಜಾಂಟಿಯನ್ ಎಂದು ಕರೆಯುತ್ತಿದ್ದರು. ಬನವಾಸಿಯು ಪ್ರಸ್ತುತ ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ. ಆರು, ವೈಜಯಂತಿಯನ್ನು ಬೈಜಾಂಟಿಯನ್ ಎಂದು ಕರೆದವರು ಯಾರು ಅಂತ. ಎ ಹೆರಡೋಟಸ್, ಬಿ ಪ್ಲೀನಿ, ಸಿ ವಿ ಎ ಸ್ಮಿತ್, ಡಿ ಟಾಲೆಮಿ. ಸರಿಯಾದ ಉತ್ತರ ಡಿ ಟಾಲೆಮಿಯು ಬನವಾಸಿಯನ್ನು ವೈಜಯಂತಿಪುರ ಅಥವಾ ಬೈಜಾಂಟಿಯನ್ ಎಂದು ಕರೆದಿದ್ದಾನೆ. ಕದಂಬರ ರಾಜ್ಯ ಲಾಂಛನ ಯಾವುದು ಅಂತ. ಎ ಮದಗಜ, ಬಿ ವರಾಹ, ಸಿ ಸಿಂಹ, ಡಿ ಯಾವುದು ಅಲ್ಲ. ಸರಿಯಾದ ಉತ್ತರ ಸಿ ಸಿಂಹ, ಇದು ಕದಂಬರ ರಾಜಲಾಂಛನವಾಗಿತ್ತು. ಮಧ್ಯ ಏಷ್ಯಾದ ಯೂಚಿ ಎಂಬ ಪಂಗಡಕ್ಕೆ ಸೇರಿದವರು ಕುಶಾನರಾಗಿದ್ದರೆ ಮಾನವ್ಯ ಗೋತ್ರಕ್ಕೆ ಸೇರಿದವರು ಯಾರು ಅಂತ. ಎ ಗಂಗರು, ಬಿ ಕದಂಬರು, ಸಿ ಶಾತವಾಹನರು, ಡಿ ಬಾದಾಮಿ ಚಾಲುಕ್ಯರು. ಸರಿಯಾದ ಉತ್ತರ ಬಿ ಕದಂಬರು. ಕದಂಬರು ಮಾನವ್ಯ ಗೋತ್ರಕ್ಕೆ ಸೇರಿದ ಆರತಿ ಪುತ್ರರು ಎಂದು ತಿಳಿಸಿದ ಶಾಸನ ಯಾವುದು ಅಂದರೆ ಎ ಅಲ್ಮಿಡಿ ಶಾಸನ, ಬಿ ಚಂದ್ರವಳ್ಳಿ ಶಾಸನ, ಸಿ ಕದಂಬ ಶಾಸನ, ಡಿ ತಾಳಗುಂದ ಶಾಸನ. ಸರಿಯಾದ ಉತ್ತರ ಡಿ ತಾಳಗುಂದ ಶಾಸನವು ಕದಂಬರು ಮಾನವ್ಯ ಗೋತ್ರಕ್ಕೆ ಸೇರಿದ ಆರತಿ ಪುತ್ರರು ಎಂದು ತಿಳಿಸುತ್ತದೆ. ಚಂದ್ರವಳ್ಳಿ ಶಾಸನದ ಕರ್ತೃ ಯಾರು ಅಂತ. ಆಪ್ಷನ್ ಎ ರವಿವರ್ಮ, ಬಿ ದಂತಿವರ್ಮ, ಸಿ ಮಯೂರ್ ವರ್ಮ, ಡಿ ಕಂಗವರ್ಮ. ಸರಿಯಾದ ಉತ್ತರ ಸಿ ಮಯೂರ್ ವರ್ಮನು ಚಂದ್ರವಳ್ಳಿ ಶಾಸನದ ಕರ್ತೃವಾಗಿರ್ತಾನೆ. ಮಯೂರ್ ವರ್ಮನು ತಾಳಗುಂದದ ಬ್ರಾಹ್ಮಣರಿಗೆ ದತ್ತಿಯಾಗಿ ನೀಡಿದ ಹಳ್ಳಿಗಳ ಸಂಖ್ಯೆ ಎಷ್ಟು ಅಂತ. ಎ 142, ಬಿ 143, ಸಿ 144, ಡಿ 145. ಸರಿಯಾದ ಉತ್ತರ 144. ಹನ್ನೆರಡು, ಕರ್ನಾಟಕದ ಮೊದಲ ಅಥವಾ ಪ್ರಥಮ ಚಕ್ರವರ್ತಿ ಎಂಬ ಹೆಗ್ಗಳಿಕೆಗೆ ಪಾತ್ರನಾದವನು ಯಾರು ಅಂತ. ಎ ಬಂಧುಸೇನ, ಬಿ ಅಶೋಕ, ಸಿ ಮಯೂರ್ ವರ್ಮ, ಡಿ ಎರಡನೇ ಚಂದ್ರಗುಪ್ತ. ಸರಿಯಾದ ಉತ್ತರ ಸಿ ಮಯೂರ್ ವರ್ಮನು ಕರ್ನಾಟಕದ ಮೊದಲ ಪ್ರಥಮ ಚಕ್ರವರ್ತಿ ಎಂಬ ಹೆಗ್ಗಳಿಕೆ ಪಾತ್ರನಾಗಿರ್ತಾನೆ. ಬಂಧುಸೇನನು ಮಯೂರ ವರ್ಮನ ತಂದೆಯಾಗಿರ್ತಾನೆ. ವಾಕಟಕ ರಾಜ ವಿಂಧ್ಯಸೇನ ಯಾವ ಕದಂಬ ಅರಸನನ್ನು ಸೋಲಿಸಿ ಕುಂತಲ ಪ್ರದೇಶವನ್ನು ಗೆದ್ದುಕೊಂಡನು ಅಂತ. ಎ ಕಂಗವರ್ಮ, ಬಿ ಭಗೀರಥ ವರ್ಮ, ಸಿ ರವಿವರ್ಮ, ಡಿ ರಘುವರ್ಮ. ಸರಿಯಾದ ಉತ್ತರ ಎ ಕಂಗವರ್ಮನನ್ನು ಸೋಲಿಸಿ ಕುಂತಲ ಪ್ರದೇಶವನ್ನು ಗೆದ್ದುಕೊಂಡನು. ಗುಪ್ತರ ಎರಡನೇ ಚಂದ್ರಗುಪ್ತ ಯಾವ ಕದಂಬ ಅರಸನ ಸಮಕಾಲೀನವನಾಗಿದ್ದನು. ಸರಿಯಾದ ಉತ್ತರ ಆಪ್ಷನ್ ಎ ಕಾಕುತ್ಸವರ್ಮ, ಬಿ ಕಂಗವರ್ಮ, ಸಿ ಮಯೂರ ವರ್ಮ, ಡಿ ಭಗೀರಥ ವರ್ಮ. ಸರಿಯಾದ ಉತ್ತರ ಡಿ ಭಗೀರಥ ವರ್ಮ. ತಾಳಗುಂದ ಶಾಸನವು ಯಾವ ಕದಂಬರಸನನ್ನು ಅನರ್ಘ್ಯ ರತ್ನ ಅಥವಾ ಕದಂಬ ಕುಲ ಶಿರೋಮಣಿ ಎಂದು ವರ್ಣಿಸಿದೆ ಅಂತ.
ಆಪ್ಷನ್ ಎ ಮಯೂರ್ ವರ್ಮ, ಆಪ್ಷನ್ ಬಿ ಭಗೀರಥ ವರ್ಮ, ಆಪ್ಷನ್ ಸಿ ಕಂಗ ವರ್ಮ, ಆಪ್ಷನ್ ಡಿ ಕಾಕುತ್ಸ ವರ್ಮ. ಸರಿಯಾದ ಉತ್ತರ ಡಿ ಕಾಕುತ್ಸ ವರ್ಮ. ಕಾಕುತ್ಸ ವರ್ಮನು ಈ ಕೆಳಗಿನ ಅರಸರೊಂದಿಗೆ ವೈವಾಹಿಕ ಸಂಬಂಧ ಬೆಳೆಸಿದ ತಪ್ಪಾಗಿರುವುದನ್ನು ಗುರುತಿಸುತ್ತಾ ಕೊಟ್ಟಿದ್ದಾರೆ. ಗುಪ್ತ ವಂಶದ ಕುಮಾರಗುಪ್ತ, ವಾಕಾಟಕ ವಂಶದ ನರೇಂದ್ರ ಸೇನ, ಅಳುಪ ಕುಲದ ಪಶುಪತಿ, ಗಂಗವಂಶದ ಎರಡನೇ ಮಾಧವ ಅಂತ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಇ, ಮೇಲಿನ ಎಲ್ಲವೂ ಸರಿಯಾಗಿವೆ. ಕನ್ನಡದ ಮೊದಲ ಶಾಸನವೆಂದು ಖ್ಯಾತಿ ಪಡೆದಿರುವುದು ಯಾವುದು ಅಂತ. ಆಪ್ಷನ್ ಎ ತಾಳಗುಂದ ಶಾಸನ, ಬಿ ಚಂದ್ರವಳ್ಳಿ ಶಾಸನ, ಸಿ ಹಲ್ಮಿಡಿ ಶಾಸನ, ಡಿ ಮಸ್ಕಿ ಶಾಸನ. ಸರಿಯಾದ ಉತ್ತರ ಸಿ ಹಲ್ಮಿಡಿ ಶಾಸನವು ಕನ್ನಡದ ಮೊದಲ ಶಾಸನವಾಗಿದೆ. ತಾಳಗುಂದ ಶಾಸನವು ಸಂಸ್ಕೃತ ಭಾಷೆಯಲ್ಲಿದೆ, ಅದೇ ರೀತಿ ಚಂದ್ರವಳ್ಳಿ ಶಾಸನವು ಪ್ರಾಕೃತ ಭಾಷೆಯಲ್ಲಿದೆ, ಅದೇ ರೀತಿ ಹಲ್ಮಿಡಿ ಶಾಸನ ಕನ್ನಡ ಭಾಷೆಯಲ್ಲಿದೆ. 18 ತಪ್ಪಾಗಿರುವುದನ್ನು ಗುರುತಿಸಿ. ಹಲ್ಮಿಡಿ ಶಾಸನವು ಕ್ರಿಸ್ತ ಶಕ 450 ರಚನೆಯಾಗಿದೆ. ಬಿ ಇದು ಹಲ್ಮಿಡಿ ಇದು ಹಾಸನ ಜಿಲ್ಲೆಯ ಬೇಲೂರಿನಲ್ಲಿದೆ. ಸಿ 17 ಸಾಲುಗಳಿಂದ ಕೂಡಿದ್ದಾಗಿದೆ. ಡಿ ಮೇಲಿನವು ಎಲ್ಲವೂ ಸರಿಯಾಗಿದೆ. ಸರಿಯಾದ ಉತ್ತರ ಡಿ ಮೇಲಿನ ಎಲ್ಲವೂ ಸರಿಯಾಗಿದೆ. ಸರಿಯಾದುದನ್ನು ಗುರುತಿಸಿ ಅಂತ. ಎ ಅಷ್ಟಪ್ರಧಾನರು ಮರಾಠರು ಅಥವಾ ಶಿವಾಜಿ ಕಾಲದಲ್ಲಿದ್ದರು. ಅಷ್ಟ ದಿಗ್ಗಜರು ವಿಜಯನಗರ ಸಾಮ್ರಾಜ್ಯ, ಕೃಷ್ಣದೇವರಾಯ. ನವಮಣಿಗಳು ಮೊಘಲರು ಅಕ್ಬರ್ನ ಕಾಲಾವಧಿ. ಪಂಚಪ್ರಧಾನರು ಕದಂಬರು. ಇದಕ್ಕೆ ಸರಿಯಾದ ಉತ್ತರ ಎಫ್ ಮೇಲಿನ ಎಲ್ಲವೂ ಸರಿಯಾಗಿವೆ. 20 ಸರ್ವನಮಸ್ಯ ತ್ರಿಭೋಗ ತಾಳವೃತ್ತಿ ಇವು ಏನಂತ ಕೇಳಿದರೆ ಆಪ್ಷನ್ ಎ ಗ್ರಂಥಗಳ ಹೆಸರು, ಬಿ ದೇವಾಲಯಗಳ ಹೆಸರು, ಸಿ ಕಂದಾಯ ಪದ್ಧತಿಗಳ ಹೆಸರು, ಡಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಸಿ ಕಂದಾಯ ಪದ್ಧತಿಗಳ ಹೆಸರಾಗಿವೆ. ತಪ್ಪಾಗಿರುವುದನ್ನು ಗುರುತಿಸಿ. ಎ ಕಿರುಕುಳ ಸಾಗಾಣಿಕೆ ತೆರಿಗೆಯಾಗಿದೆ. ಪೇರ್ಜುಂಕ ಎಂಬುದು ಹೊರೆಗಳ ಮೇಲಿನ ತೆರಿಗೆಯಾಗಿದೆ. ಬಿಲ್ ಕೊಡೆ ಎಂಬುದು ವ್ಯಾಪಾರ ತೆರಿಗೆಯಾಗಿದೆ. ಡಿ ಎಲ್ಲವೂ ಸರಿಯಾಗಿವೆ. ಸರಿಯಾದ ಉತ್ತರ ಡಿ ಎಲ್ಲವೂ ಸರಿಯಾಗಿವೆ. 22 ಬನವಾಸಿಗೆ ಭೇಟಿ ಮಾಡಿ ಅಲ್ಲಿ 100 ಬೌದ್ಧ ಸಂಗ್ರಾಮ, 3 ಸ್ತೂಪಗಳು ಮತ್ತು 10,000 ಭಿಕ್ಷುಗಳಿದ್ದಾರೆಂದು ತಿಳಿಸಿದವರು ಯಾರು ಅಂತ. ಮೊದಲಿಗೆ ಸಂಗ್ರಾಮ ಅಂದರೆ ಬೌದ್ಧ ವಿಹಾರಗಳು ಅಂತ ಅರ್ಥ. ಬೌದ್ಧ ವಿಹಾರಗಳು ಆಪ್ಷನ್ ಎ ಪಾಹಿಯಾನ, ಆಪ್ಷನ್ ಬಿ ಟಾಲೆಮಿ, ಆಪ್ಷನ್ ಸಿ ಮೆಗಸ್ತನಿಸ್, ಆಪ್ಷನ್ ಡಿ ವೆನಿಸ್ತಾನ್. ಸರಿಯಾದ ಉತ್ತರ ಡಿ ವೆನಿಸ್ತಾನ್. 23 ತಪ್ಪಾಗಿರೋದನ್ನು ಗುರುತಿಸಿ ಅಂತ. ಎ ನಾಗವರ್ಮನ ಚಂದ್ರ ಚೂಡಮಣಿ, ಬಿ ಚಂದ್ರರಾಜನ ಮದನ ತಿಲಕ, ಸಿ ಶಾಂತಿನಾಥನ ಸುಕುಮಾರ ಚರಿತೆ, ಡಿ ಎಲ್ಲವೂ ಸರಿಯಾಗಿದೆ. ಸರಿಯಾದ ಉತ್ತರ ಡಿ ಎಲ್ಲವೂ ಸರಿಯಾಗಿದೆ. 24 1934 ಎಮ್ ಎಚ್ ಕೃಷ್ಣರವರು ಶೋಧಿಸಿದ ಶಾಸನ ಯಾವುದು ಅಂತ. ಎ ಮಸ್ಕಿ ಶಾಸನ, ಬಿ ತಾಳಗುಂದ ಶಾಸನ, ಸಿ ಹಲ್ಮಿಡಿ ಶಾಸನ, ಡಿ ಯಾವುದು ಅಲ್ಲಂತ. ಸರಿಯಾದ ಉತ್ತರ ಕನ್ನಡದ ಮೊದಲ ಶಾಸನ ಸಿ ಹಲ್ಮಿಡಿ ಶಾಸನ ಆಗಿದೆ. 25 ಚಂದ್ರವಳ್ಳಿ ಶಾಸನ ಇರುವುದು ಎಲ್ಲಿ ಎಲ್ಲಿ ಅಂತ. ಎ ಸನ್ನತಿಯಲ್ಲಿ, ಬಿ ಬೇಲೂರಿನಲ್ಲಿ, ಸಿ ಬಾದಾಮಿಯಲ್ಲಿ, ಡಿ ಚಿತ್ರದುರ್ಗದಲ್ಲಿ ಅಂತ. ಸರಿಯಾದ ಉತ್ತರ ಡಿ ಚಿತ್ರದುರ್ಗದಲ್ಲಿ. 26 ಕದಂಬರ ಹಲಸಿ ಶಾಸನ ಇರುವುದು ಎ ಬೆಳಗಾವಿ, ಬಿ ಬನವಾಸಿ, ಸಿ ತಾಳಗುಂದ, ಡಿ ಬೇಲೂರು. ಸರಿಯಾದ ಉತ್ತರ ಎ ಬೆಳಗಾವಿಯಲ್ಲಿ ಹಲಸಿ ಶಾಸನ ಇರುವುದು. ಕರ್ನಾಟಕದ ಅತಿ ಪ್ರಾಚೀನವಾದ ಸಂಸ್ಕೃತ ಶಾಸನ ಯಾವುದು ಅಂತ. ಎ ಹಲ್ಮಿಡಿ ಶಾಸನ, ಸಾರಿ ಎ ಹಲಸಿ ಶಾಸನ, ಬಿ ಹಲ್ಮಿಡಿ ಶಾಸನ, ಸಿ ತಾಳಗುಂದ, ಡಿ ಮೇಲಿನ ಯಾವುದೂ ಅಲ್ಲ ಅಂತ. ಸರಿಯಾದ ಉತ್ತರ ಸಿ ತಾಳಗುಂದ ಶಾಸನ ಪ್ರಾಚೀನ ಸಂಸ್ಕೃತ ಶಾಸನವಾಗಿದೆ. ತಾಳಗುಂದವು ಯಾವ ಜಿಲ್ಲೆಯಲ್ಲಿದೆ? ಎ ಮಂಡ್ಯ ಜಿಲ್ಲೆ, ಬಿ ಬೆಂಗಳೂರು, ಸಿ ಬೆಳಗಾವಿ, ಡಿ ಶಿವಮೊಗ್ಗ. ಸರಿಯಾದ ಉತ್ತರ ಡಿ ಶಿವಮೊಗ್ಗ ಜಿಲ್ಲೆಯಲ್ಲಿದೆ. 29 ಕದಂಬರ ಕಾಲದಲ್ಲಿ ರಾಜ್ಯವನ್ನು ಏನೆಂದು ವಿಂಗಡಿಸಲಾಗಿತ್ತು? ಎ ಮಂಡಲ, ಬಿ ವಿಷಯ, ಸಿ ನಾಡು, ಡಿ ಗ್ರಾಮ. ಸರಿಯಾದ ಉತ್ತರ ಎ ಮಂಡಲ. ಕದಂಬರು ಪೂಜಿಸುತ್ತಿದ್ದ ಆರಾಧ್ಯ ದೈವ ಯಾವುದು? ಎ ಶಿವ, ಬಿ ಪ್ರಣವೇಶ್ವರ, ಸಿ ಮಧುಕೇಶ್ವರ, ಡಿ ವಿಷ್ಣು. ಸರಿಯಾದ ಉತ್ತರ ಸಿ ಮಧುಕೇಶ್ವರ.
ಮೂವತ್ತೊಂದು ಕದಂಬರ ಕಾಲದಲ್ಲಿ ಜಿಲ್ಲೆಯ ಆಡಳಿತವನ್ನು ಯಾವ ಅಧಿಕಾರಿಗಳು ನೋಡಿಕೊಳ್ಳುತ್ತಿದ್ದರು? ಎ ಅಮಾತ್ಯ, ಬಿ ಮಹಾಮಾತ್ಯ, ಸಿ ಧರ್ಮಾಧ್ಯಕ್ಷ, ಡಿ ಮಣ್ಣಯ್ಯ. ಸರಿಯಾದ ಉತ್ತರ ಡಿ ಮಣ್ಣಯ್ಯ. ಕವಿ ಕುಬ್ಜನಿಂದ ಯಾವ ಶಾಸನ ರಚಿತವಾಗಿದೆ ಅಂತ? ಎ ಹಲಮಿಡಿ ಶಾಸನ, ಬಿ ಹಲಸಿ ಶಾಸನ, ಸಿ ತಾಳಗುಂದ ಶಾಸನ, ಡಿ ಬಾದಾಮಿ ಶಾಸನ. ಸರಿಯಾದ ಉತ್ತರ ಸಿ ತಾಳಗುಂದ ಶಾಸನವು ಕವಿ ಕುಬ್ಜನಿಂದ ರಚಿತವಾಗಿದೆ. ಮೂವತ್ತ್ಮೂರು ವಾಕಟಕ ರಾಜ ವಿಂಧ್ಯಸೇನನಿಂದ ಸೋಲಿಸಲ್ಪಟ್ಟ ಕದಂಬ ರಾಜ? ಎ ಮಯೂರವರ್ಮ, ಬಿ ಕಂಗವರ್ಮ, ಸಿ ಭಗೀರಥ ವರ್ಮ, ಡಿ ಕಾಕುತ್ಸವರ್ಮ. ಸರಿಯಾದ ಉತ್ತರ ಬಿ ಕಂಗವರ್ಮ. ಯಾವ ಕದಂಬ ದೊರೆ ತಾಳಗುಂದದಲ್ಲಿ ಪ್ರಣವೇಶ್ವರನ ಹೆಸರಿನಲ್ಲಿ ಕೆರೆಯೊಂದನ್ನು ನಿರ್ಮಿಸಿದ? ಎ ಕಂಗವರ್ಮ, ಬಿ ಮಯೂರವರ್ಮ, ಸಿ ಕಾಕುತ್ಸವರ್ಮ, ಡಿ ಬಂಧುಸೇನ ಅಂತ. ಸರಿಯಾದ ಉತ್ತರ ಬಂದು ಸಿ ಕಾಕುತ್ಸವರ್ಮ. ಧರ್ಮ ಮಹಾರಾಜಾದಿ ರಾಜ ಎಂಬ ಬಿರುದನ್ನು ಹೊಂದಿದ ಕದಂಬ ಅರಸ ಯಾರು ಅಂತ? ಎ ಶಾಂತಿವರ್ಮ, ಬಿ ಕಂಗವರ್ಮ, ಸಿ ಭಗೀರಥವರ್ಮ, ಡಿ ಮಯೂರವರ್ಮ. ಸರಿಯಾದ ಉತ್ತರ ಬಿ ಕಂಗವರ್ಮ. ಮೂವತ್ತಾರು ಯಾವ ಕದಂಬಾರಸನ ಕಾಲದಲ್ಲಿ ಹಲಸಿ ರಾಜ್ಯದ ದ್ವಿತೀಯ ರಾಜಧಾನಿಯಾಗಿತ್ತು? ಎ ಕಂಗವರ್ಮ, ಬಿ ಭಗೀರಥವರ್ಮ, ಸಿ ಕಾಕುತ್ಸವರ್ಮ, ಡಿ ಮೃಗೇಶವರ್ಮ. ಸರಿಯಾದ ಉತ್ತರ ಡಿ ಮೃಗೇಶವರ್ಮ. ಈ ವಿಡಿಯೋ ಇಷ್ಟವಾದಲ್ಲಿ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋದ ಪಿ ಡಿ ಎಫ್ಗಾಗಿ ಲೆಟ್ಸ್ ಗೈಡ್ ಟೆಲಿಗ್ರಾಮ್ ಚಾನೆಲ್ನ ಜಾಯ್ನ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.